ಅನ್ನೋದು ಇಲ್ಲವೇ ಇಲ್ಲ. ಓಕೆ, ಮನಸ್ಸು ಅದನ್ನು ನೀವು ಇದೆ ಅಂತ ತಿಳ್ಕೊಂಡಿದ್ರೆ ಅದು ಕೂಡ ಒಂದು ಕಲ್ಪನೆ. ಆ ಕಲ್ಪನೆಯಿಂದ, ಆ ಭ್ರಮೆಯಿಂದ ಹೊರಬರಬೇಕು. ಮನಸ್ಸು ಇಲ್ಲ ಅಂತ ಗೊತ್ತಾಗಬೇಕು. ಅದೇ ಮನಸ್ಸನ್ನು ಶುದ್ಧಿ ಮಾಡೋ ಕ್ರಮೆ. ಮನಸ್ಸನ್ನು ಶುದ್ಧಿ ಮಾಡೋದು ನೀವು ಏನೇನು ಮಾಡ್ಕೋಬೋದು, ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇರ್ತೀರ, ಬಟ್ ನಿಮ್ಗೆ ಇಷ್ಟು ವರ್ಷದಲ್ಲಿ ಗೊತ್ತಾಗಿದೆ ಇವಾಗ 50-60 ವರ್ಷ ಆಯಿತು ಎಷ್ಟು ಮಾಡಿದ್ರು ಮನಸ್ಸಲ್ಲಿ ಅಷ್ಟೇ ಇರ್ತದೆ ಅಂತ. ಅದು ಎಷ್ಟು ಮಾಡಿದ್ರು ರಿಪೇರಿ ಮಾಡಿದ್ರು ನಾಯಿ ಬಾಲ ಡೊಂಕು ಅಂತ ಗೊತ್ತು. ಯಾಕೆ ನಾಯಿ ಬಾಲ ಡೊಂಕು ಅಂದರೆ ಆ ಮನಸ್ಸು ಅನ್ನೋದು ನಿಜವಾಗ್ಲೂ ಇಲ್ಲವೇ ಇಲ್ಲ. ಮನಸ್ಸೇ ಮಾಯೆ, ಮಾಯೆ ಬೇರೆ ಅಲ್ಲ, ಮನಸ್ಸು ಬೇರೆ ಅಲ್ಲ, ಮನಸ್ಸೇ ಮಾಯೆಯಾಗಿ ಕಾಡಿತ್ತು. ಸೊ ಮನಸ್ಸು ಮಾಯೆ ಅಂತ ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಆವಾಗ ಮನಸ್ಸೇ ಖರ್ಚು ಹೋಗ್ಬಿಡ್ತು, ಶುದ್ಧ ಮಾಡೋ ಪ್ರಶ್ನೆ ಇಲ್ಲ. ಅಲ್ಲಿ ಅದೇ ಮುಕ್ತಿ. ಇದಕ್ಕೆ ಲಿಂಕ್ ಆಗಿ ಇನ್ನೊಂದು ವಿಷಯ ಬರ್ತದೆ ಗುರುಜಿ, ಪ್ರಾರಬ್ಧ ಅನ್ನೋದು ಯಾವ ಜೊತೆ ಲಿಂಕ್ ಆಗ್ತದೆ? ಹೋದ ಜನ್ಮ ಅಂತ ಏನು ಹೇಳ್ತೀವಿ, ಹೋದ ಜನ್ಮ ಒಂದ ಎರಡ ಮೂರ ಅದನ್ನು ಗೊತ್ತಿಲ್ಲ, ಯಾವ ಜೊತೆ ಅಸೋಸಿಯೇಷನ್ ಈ ಜನ್ಮದಲ್ಲಿ ಕಾಣ್ತಾ ಇದೆ ಅಲ್ಲ. ಅದೇ ಯಾ ನಿಮ್ಮಪ್ಪ, ಎಲ್ಲ ಒಂದು ಕರ್ಮಗಳೆಲ್ಲ ಒಂದು ಮೂಟೆ ಬಿದ್ದಿರ್ತವೆ. ಮನಸ್ಸು ಜೊತೆ ಕಾಡ್ತಾ ಇದೆಯಾ, ಬುದ್ಧಿ ಜೊತೆ ಕಾಡ್ತಾ ಇದೆಯಾ, ದೇಹ ಜೊತೆ ಕಾಡ್ತಾ ಇದೆಯಾ? ಅಲ್ಲ, ಮನಸ್ಸು ಮನಸ್ಸು ಅನ್ನೋದೇ ಜೀವ. ಮನಸ್ಸು ಅನ್ನೋದನ್ನ ಮಾಯ ಹೋಲಿಕೆ ಮಾಡಿದ್ರೆ ಮಾಯೆ ಸತ್ಯ. ಹಾಂ, ಮಾಯೆ ಇರೋದ್ರಿಂದ ಮನಸ್ಸು ಅನ್ನೋದನ್ನ ನಿಜ ಜೀವನ ಹೋಲಿಕೆ ಮಾಡ್ಕೊಂಡು ಅದು ಬಹುಪಾತ್ರ ಏನೋ ಕಾಡ್ತಾ ಇದೆ. ಹೌದು, ಅದು ಕನಸು ಅಂತ ಕಂಡ್ರೆ ಜೀವನ ಮುಕ್ತಿ. ಹೌದು, ಉಪದೇಶ ಮಾಡಿದ್ರೆ ಅದು ಸತ್ಯ. ನನ್ನಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಏನಪ್ಪ ಅಂದ್ರೆ, ಪ್ರಾರಬ್ಧ ಏನೋ ಇತ್ತು ಅದ್ಗಿಲ್ಲಿ ಕಾಡ್ತಾ ಇದೆ ಅನ್ನತಕ್ಕಂಥ ಫೀಲಿಂಗ್ ಬರ್ತಲ್ಲ, ಯಾವ ಪ್ರಾರಬ್ಧ ಯಾವ ಜೊತೆ ಸೇರ್ಕೊಂಡಿದೆ? ಯಾವ್ದ್ರೆ ಯಾವ್ದೊಟ್ಟಿಗೆ ಸೇರ್ಕೊಳ್ಳೋ? ಮನಸ್ಸು ಜೊತೆ ಸೇರ್ಕೊಂಡಿದ್ಯಾ, ಬುದ್ಧಿ ಜೊತೆ ಸೇರಿದ್ಯಾ, ಇದೇ ಅಲ್ಲಲ್ಲ. ಮನಸ್ಸು ಬುದ್ಧಿ ಬೇರೆ ಬೇರೆ ಅಲ್ವೇ ಅಲ್ಲ. ಬುದ್ಧಿ ಮನಸ್ಸು ಅದು ಆ ನಿಮ್ಮ ಮನಸ್ಸು ಒಂದು ಮೈಂಡ್ ಅಂತ ಹೇಳ್ತಿಲ್ಲ, ಅದಕ್ಕೆ ನಾಲ್ಕು ಫಂಕ್ಷನ್ಗಳು, ಕೆಲಸಗಳು. ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಅಂತ ನಾಲ್ಕು ಕೆಲಸಗಳಕ್ಕೆ. ಬುದ್ಧಿ ಬೇರೆ ಅಲ್ಲ, ಮನಸ್ಸು ಬೇರೆ ಅಲ್ಲ, ಎಲ್ಲ ಒಂದೇ. ಅದು ಕೆಲಸ, ಅದು ಬೇರೆ ಬೇರೆ ಕೆಲಸ ಮಾಡಿದ್ರೆ ಅದು ಬೇರೆ ಬೇರೆ ಹೆಸರು ಕರೀತಾರೆ. ಅದು ಇದು ಒಂದೇ ಒಂದು ಮೈಂಡ್, ಆ ಮೈಂಡಿಗೆ ಬೇರೆ ಬೇರೆ ಫಂಕ್ಷನ್ಗಳು. ಸೊ ನಿಮಗೆ ಯಾವುದು ಪ್ರಾರಬ್ಧ ಯಾವುದು ಕರ್ಮ ಸೇರಿದ್ರು ಮನಸ್ಸಿನೊಟ್ಟಿಗೆ ಸೇರಿಕೊಂಡಿದೆ. ಆ ಪ್ರಾರಬ್ಧ ಕರ್ಮ ಮನಸ್ಸಿನೊಟ್ಟಿಗೆ ಸೇರಿಕೊಂಡು ದೇಹ ಆಗಿ ಬಂದ್ಬಿಟ್ಟಿದೆ, ದೇಹ ಆಗಿ ಬರೋದು ಪ್ರಾರಬ್ಧ ಕರ್ಮ. ಅಂದು ಮಾಡಿದ ಪ್ರಾರಬ್ಧಕ್ಕೆ ಈ ಜನ ಈ ದೇಹ ಕಷ್ಟಪಡಬೇಕು. ನೀವು ಗದ್ದೆಯಲ್ಲಿ ಏನು ಬಿತ್ತೀರಾ ಅದೇ ಫಲ ಬರುತ್ತಾನೆ. ಮಾವಿನ ಮಾವಿನ ಹಣ್ಣು ಹಾಕಿದರೆ ಮಾವಿನ ಗಿಡನೇ ಬರೋದು. ಕರಿಬೇವು ಹಾಕಿದರೆ ಕರಿಬೇವು ಬರೋದು. ಅದೇ ರೀತಿ ನೀವು ಯಾವ ಕರ್ಮವನ್ನು ಬಿತ್ತಿದ್ದೀರಾ ಆ ಫಲ ಈ ದೇಹದಲ್ಲಿ ಬರ್ತದೆ. ಕಷ್ಟ ಅಂತ ಪ್ರಶ್ನೆ ಇಲ್ಲ, ಅದು ಏನು ಬಿತ್ತಿ ಮಾಡಿದ್ದುಣ್ಣೋ ಮಹಾರಾಯ ಅಂತ ಅಷ್ಟೇ. ನೀವು ಈಗ ಕಷ್ಟ ಸುಖ ಅಂತ ಈಗ ಹೇಳ್ತೀರಾ, ಆವಾಗ ಬಿತ್ತುವಾಗ ಅದೇ ಖುಷಿಯಾಗಿತ್ತು, ಅದನ್ನೇ ಬಿತ್ತಿದ್ರಿ, ಈಗ ಬರುವಾಗ ಫಲ ಬರುವಾಗ ಅದನ್ನು ತಗೋಬೇಕು. ಈ ಮಾಯ ಕಳೆದ ತಕ್ಷಣ ಮುಕ್ತಿ ಅನ್ನೋದು ಒಂದು ಗ್ರಹಿಸಿದಂಥ ಒಂದು ವಿಷಯ. ಅದು ಗ್ರಹಿಸಿದ ಮೇಲೆ ಇವೆಲ್ಲ ಮಾಯ ಆಗಲೇಬೇಕಲ್ಲ, ಈ ಪ್ರಾರಬ್ಧ ಮತ್ತೊಂದು. ಹೌದು, ಆಗತ್ತೆ ಆಗತ್ತೆ. ಅದು ಸತ್ಯ ಅನ್ನತಕ್ಕಂಥ ಮನವರಿಕೆ ಆದ್ರೂ ತಿರ್ಗಾ ಕಾಡ್ತಾ ಇರ್ತದೆ, ಅಂದ್ರೆ ಅರ್ಥ ಆಗಿಲ್ಲ, ಮನವರಿಕೆ ಆಗಿಲ್ಲ ಅಂತ. ಇವೆಲ್ಲ ಮಾಯೆ, ಇದ್ಯಾವುದು ನಾನಲ್ಲ ಅಂದ್ರೆ ದೃಢ ನಿರ್ಧಾರವ ನಿಂತಿರೋದು ಅವ್ ಮತ್ತೆ ಬಂದು ಕಾಟ ನಿಂತಿರೋದು ಇನ್ನು ದೃಢವಾಗಿಲ್ಲ ಅಂತ ಅರ್ಥ ಅಷ್ಟೆ. ಇನ್ನೂ ಆಳಕ್ಕೆ ಇಳಿಬೇಕು. ಸಾಧನೆ ಇನ್ನೂ ಆಳಕ್ಕೆ ಇಳಿಬೇಕು, ಇಳಿದ್ಬಿಟ್ಟು ಅದು ಜೀವಂತ ಸತ್ಯ ಆಗಬೇಕು. ಶಿವಸ್ವರೂಪಿ ನಾನು, ಪ್ರಪಂಚ ಎಲ್ಲ ಮಾಯೆ ಅನ್ನೋದು ಸ್ಪಷ್ಟ ಆಗಬೇಕು. ಇನ್ಯಾರಿಗೆ ಒಂದು ಪ್ರಶ್ನೆ ಇದೆಯೇನ್ರಪ್ಪ? ಪ್ರಶ್ನೆ ಇಲ್ವಾ? ಏನು ಜನ ಕಡಿಮೆ ಆಗ್ತಾರೆ, ನಮ್ಮ ಕ್ಲಾಸ್ಗಳು ಅಷ್ಟು ಡಿಮ್ಯಾಂಡ್ ಕಡಿಮೆ ಆಗ್ಬಿಡಿಯೋ, ಅಥವಾ ಜನರಿಗೆ ಕೆಲಸ ಜಾಸ್ತಿ ಆಗ್ಬಿಡಿಯೋ? ಫಂಕ್ಷನ್ಗಳು ಶುರು ಆಗ್ಬಿಡಿದವ. ಓಕೆ, ಇವರು ಟೀಚರು, ಇವರಿಂದ ಅಜ್ಜನ ತಲುಪುತ್ತೆ, ಇವರಿದ್ದಾರೆ ಅಜ್ಜನ ಇದ್ದಾರೆ ಅಂತ.
ಆಗಲ್ಲ ನಮಗೇನು ಜನ ಜನ ಕಡಿಮೆ ಆಗೋದು ಜಾಸ್ತಿ ಪ್ರಶ್ನೆ ಅಲ್ಲ, ಪ್ರಶ್ನೆ ಅಂದರೆ ಜನರಿಗೆ ಉಪಯೋಗ ಆಗ್ತಾ ಇದೆಯೋ ಇಲ್ಲವೋ ಅಂತ. ಸೊ ಉಪಯೋಗ ಆಗಿದ್ರೆ ಸುಮ್ಮನೆ ಕಂಠ ಶೋಷಣೆ, ಒಬ್ರಿಗೆ ಉಪಯೋಗ ಆದರೂ ಪರವಾಗಿಲ್ಲ, ಅದರ ಉಪಯೋಗ ಆಗ್ತಾ ಇದೆಯೋ ಅಥವಾ ಆಗ್ತಾ ಇಲ್ವೋ. ಉಪಯೋಗ ಆಗುತ್ತೆ ಸಮಯ ತಿಳ್ಕೊತೀವಿ, ಹೇಳಿದ್ರೆ ತಿಳ್ಕೊತೀವಿ.